ಗಿರ್ಜಾ ಮೊದಲೇ ಹೇಳಿದಾಳೆ ಎರಡೇ ಮಾತಾಡಬೇಕು ನಂಗೆ ತುಂಬ ಹೊಟ್ಟೆ ಎಸಿತಾ ಇದೆ ಕಣೆ ಅಂತ ಗಿರ್ಜನ ಮನಸ್ಸು ಒಂದು ಮಗುವಿನ ತರಹ ಅವಳಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಯಾವುದೂ ಗೊತ್ತಿಲ್ಲ ಅವಳು ಎಲ್ಲರೂ ಒಂದೇ ರೀತಿ ನೋಡ್ತಾಳೆ ಬಡವರು ಸೌಖರು ನನ್ನ ಭೇದ ಭಾವ ಇಲ್ಲ ಇವತ್ತು ಸುಜನ್ ಇಷ್ಟು ಮಟ್ಟಕ್ಕೆ ಬೆಳೆದಿದ್ದಾನೆ ಅಂದ್ರೆ ಅದಕ್ಕೆ ಕಾರಣ ಗಿರ್ಜಾ ಅವಳ ಒಳ್ಳೆ ಮನಸ್ಸು ತ್ಯಾಗ ಮಾಡೋದು ಸಹಾಯ ಮಾಡೋದು ಇದೆಲ್ಲ ಬಹಳ ಇದೆ ಅವಳಲ್ಲಿ ನಾನು ಯಾವಾಗಲೂ ನಮ್ಮ ಮನೆಯಲ್ಲಿ ನನ್ನ ಮಕ್ಕಳಿಗೆ ಹೇಳ್ತಾ ಇರ್ತೀನಿ ಗಿರ್ಜಾ ಆಂಟಿ ಮನೆ ಗಿರ್ಜಾ ಮನೆ ಅಲ್ಲ ಕಣೆ ಅದೊಂದು ಮಿನಿ ಛತ್ರ ಅಂತ ಎಲ್ಲರನ್ನೂ ಕರೀತಾರೆ ಎಲ್ರಿಗೂ ಊಟ ಕೊಡ್ತಾರೆ ಎಲ್ರಿಗೂ ಆಶ್ರಯ ಕೊಡ್ತಾರೆ ದುಡ್ಡು ಎಲ್ಲರ ಹತ್ರನೂ ಇರುತ್ತೆ ಆದರೆ ಸಹಾಯ ಮಾಡೋ ಮನೋಭಾವ ಮನಸ್ಸು ಎಲ್ರಿಗೂ ಇರೋದಿಲ್ಲ ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಇವತ್ತು ನನ್ನ ಅತಿಥಿ ಅಂತ ಅಂದ್ರು ನನಗೆ ಅತಿಥಿ ಅಂತ ಅನ್ಸ್ಕೊಳ್ಳೋಕೆ ಇಷ್ಟ ಇಲ್ಲ ಏಕೆಂದ್ರೆ ಒಂದು ನಾನು ಅವಳ ಗೆಳತಿ ಮಂಜು ಇರ್ತಾರ ನಾನು ಒಬ್ಬಳು ತಂಗಿ ಅಂತಲೇ ಹೇಳಬೇಕು ನಿಜ ಹೇಳಬೇಕು ಅಂದರೆ ನಂದು ಇನ್ನೂ ಒಂದು ಜನ್ಮ ಇದೆ ಅಂತ ಇದ್ದರೆ ನಾನು ಗಿರ್ಜನ್ಗೆ ಮಗಳಾಗೋ ತಂಗಿಯಾಗೋ ಹುಟ್ಟಬೇಕು ಅಂತ ಆಸೆ ಪಡ್ತೀನಿ ಅವನು ನಾನು ಶೂಟಿಂಗ್ ಹೋದರೆ ಸಾಮಾನ್ಯವಾಗಿ ಪ್ರೊಡಕ್ಷನ್ ಮ್ಯಾನೇಜರ್ ಗೊತ್ತು ಆಶಮ್ಮ ಗಿರ್ಜಮ್ಮ ಇದ್ದಾರೆ ಅಂದರೆ ಒಂದೇ ರೂಮು ನಮಗೆ ಸಪ್ರೇಟ್ ರೂಮ್ ಇಲ್ಲ ಇಬ್ಬರು ಒಂದೇ ರೂಮಲ್ಲಿ ಇರ್ತಿದ್ವಿ ಒಂದು ಸಲ ನಾವು ಕುಂದಾಪುರ ಶೂಟಿಂಗ್ ಹೋದಾಗ ಇವಳು ಬಂದಿದ್ಲು ನಾನು ಹೋದೆ ನಮ್ಮ ಯಜಮಾನರು ಬಂದುಬಿಟ್ಟಿದ್ರು ಪಾಪ ಮ್ಯಾನೇಜರು ಕೇಳ್ದ ಅದು ಆಶಲತ್ತವ್ರ ಯಜಮಾನರು ಬಂದಿದ್ದಾರಮ್ಮ ಸಪ್ರೇಟ್ ಮೋಡಲ್ ಅಯ್ಯ ಅವ್ರು ಬಂದರೆ ಯಾಕ್ರಿ ನಾವು ಸಪ್ರೇಟ್ ರೂಮ್ ಮಾಡಬೇಕು ನಮ್ಮೆಲ್ಲರಿಗೂ ಒಂದೇ ರೂಮ್ ಕೊಡಿ ಅಂತ ನಮ್ಮ ಯಜಮಾನ್ರು ನನ್ನ ಮಗ ಹಿಂಗೆ ನೋಡಿದ್ರಿ ನೀಯಮ್ಮ ಹಿಂಗಂದ್ಬಿಟ್ಟು ಅಂತ ರೂಮ್ಗಳಿಕ್ಕೆ ರೀ ಜೇರಮ್ ನೀವು ಸಿಂಗಲ್ ಬೆಡ್ಡಲ್ಲಿ ಮಾಡಿಕೊಳ್ಳಿ ನಾವು ಡಬಲ್ ಬೆಡ್ಡಲ್ಲಿ ಮಾಡಿಕೊತೀವಿ ಅಷ್ಟೇ ಅವ್ಳ ಮನಸ್ಸಲ್ಲಿ ಏನೂ ಇಲ್ಲ ಅಂತ ಒಳ್ಳೆ ಮನಸ್ಸು ಅವಳದು ನನಗೆ ತುಂಬ ಖುಷಿಯಾಗುತ್ತೆ ಇವತ್ತು ಅವಳಿಗೆ 70 ವರ್ಷ ಅಂದರೆ ನಂಬಕ್ಕೆ ಆಗ್ತಾಯಿಲ್ಲ ಅವಳಿನ್ನ 20 ವರ್ಷದ ಥರನೇ ಆಡೋದು ಈಗಾಗಲೇ ಅವಳ ಬಗ್ಗೆ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಹೆಚ್ಚಿಗೆ ಹೇಳಿ ನಿಮಗೆಲ್ಲ ಬೇಜಾರು ಮಾಡೋಕ್ಕೆ ನಾನು ಇಷ್ಟಪಡೋದಿಲ್ಲ ಗಿರ್ಜಾ ಹ್ಯಾಪಿ ಬರ್ಡೇ ದೇವ್ ನಿಮ್ಗೆ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಇನ್ನೊಂದು ವಿಷಯ ಏನು ಗೊತ್ತಾ ಅವಳು ಯಾವಾಗಲೂ ನನಗೆ ಹೇಳ್ತಾಳೆ ನಾನು ಅವ್ರನ್ನ ದತ್ತು ತೊಗೊಂಡೆ ಕಣೆ ಇವ್ರನ್ನ ದತ್ತು ತೊಗೊಂಡೆ ಕಣೆ ಹಂಗೆ ಹೆಂಗೆ ಅಂತ ನಾನಂದೆ ನೋಡೇ ಹೋದ ತಿಂಗಳು 3 ದಿನ ಇತ್ತು ಕೆಲಸ ಶೂಟಿಂಗು ಆಚೆ ತಿಂಗಳು 2 ತಿಂಗಳು ಈ ತಿಂಗಳು ಒಂದಿನ ಇದೆ ಮುಂದಿನ ತಿಂಗಳು ನನಗೆ ಏನು ಇರುತ್ತೋ ಇಲ್ವೋ ಕಣೆ ಶೂಟಿಂಗು ಅಂದೆ ಹೌದೇನೆ ಹಂಗಾಗಿ ನಾನು ದತ್ತು ತೊಗೊಂಡ್ಬಿಡ್ತೀನಿ ಕಣೆ ಅಂದರು ಹಾಂ ಬರ ಎಂಥ ಒಳ್ಳೆ ಸ್ನೇಹಿತೆ ದತ್ತು ತೊಗೊಂಡ್ಬಿಡ್ತೀನಿ ಅಂತ ತುಂಬ ಖುಷಿಯಾಯಿತು ನನಗೆ ಆಮೇಲೆ ಏನಂತಾಳೆ ಗೊತ್ತಾ ಹ್ಞೂ ಕಣೆ ದತ್ತು ತೊಗೊಂಡ್ರೆ ನೀನು ನನ್ನ ಮನೇಲೇ ಇಟ್ಕೋತೀನಿ ಅಂದರು ಹಾಂ ಹೌದಾ ಯಾಕೆಂದ್ರೆ ನಿನ್ನ ಮನೆ ಕ್ಲೀನಾಗಿ ಇಡ್ತೀಯ ಅಡುಗೆ ಚೆನ್ನಾಗಿ ಮಾಡ್ತೀಯ ನೋಡಿ ಇಂಥ ಫ್ರೆಂಡ್ ನನಗೆ